ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024 ಇಸ್ವಿಯ ಈ ಒಂದು ನೂತನ ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾದಂತಹ ಜನವರಿಯಿಂದ ಡಿಸೆಂಬರ್ ಮಾಸದವರೆಗೂ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಅನುಕೂಲಕರವಾಗಿದೆ, ಯಾವ ರೀತಿಯಾದಂಥ ಅನಾನುಕೂಲಕರವಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲೇ ಮುಖ್ಯವಾದಂತಹ ರಾಶಿಯಾಗಿರುವಂತಹ 7ನೇ ರಾಶಿಯಾಗಿರುವಂತಹ ತುಲಾ ರಾಶಿಯವ್ರಿಗೆ ಹೇಗಿದೆ ಈ ಒಂದು ತುಲಾ ರಾಶಿಯವರ ಒಂದು ವರ್ಷ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. ತುಲಾ ರಾಶಿಯವರ 2024 ವರ್ಷ ಭವಿಷ್ಯದಲ್ಲಿ ಅವರ ಆದಾಯ ವ್ಯಯ ಅನ್ನೋದು ಹೇಗಿದೆ, ಅವರಿಗೆ ಯಾವ ಸಮಯದಲ್ಲಿ ಅನುಕೂಲಕರವಾಗಿದೆ ಅಥವಾ ಯಾವ ಸಮಯದಲ್ಲಿ ಪ್ರತಿಕೂಲಕರವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಇವರ ಆದಾಯ ಅನ್ನುವಂತಹದ್ದು ತುಲಾ ರಾಶಿಯವರ ಆದಾಯ 2024 ಎರಡಿದೆ, ವ್ಯಯ ಅನ್ನೋದು 8ಇದೆ, ರಾಜಪೂಜಾ ಒಂದಿದೆ, ಅವಮಾನ 5ಇದೆ. ಆದಾಯಕ್ಕಿಂತ 4 ಪಟ್ಟು ವ್ಯಯ ಅನ್ನುವಂಥದ್ದು ಅಧಿಕವಾಗಿರುವಂತಹದ್ದು. ಈ ಮಟ್ಟದ 6 ಪಟ್ಟು ಅಧಿಕವಾದಂತಹ ವ್ಯಯ ಅನ್ನುವಂಥದ್ದಿದೆ ಈ ಒಂದು ವರ್ಷದಲ್ಲಿ. ಹೇಗಿದೆ ಅನ್ನುವಂಥದ್ದಾದರೆ, ಶನಿ ಮಹಾತ್ಮ ನಿಮ್ಮ ಮನೆಯಿಂದ 5ನೆಯ ಮನೆ ಅಂದರೆ ಕುಂಭರಾಶಿಯಲ್ಲಿರ್ತಾರೆ, ಗುರು 1ನೆಯ ಮನೆ ಏನು ಗುರು ಮೇ 1ರವರೆಗೂ ಕೂಡ 7ನೆಯ ಮನೆಯಲ್ಲಿದ್ದು, ಮೇ 1ರ ನಂತರದಲ್ಲಿ ಋಷಭಕ್ಕೆ ಹೋಗ್ತಾನೆ. ನಿಮಗೆ 8ನೆಯ ಮನೆಯಲ್ಲಿರ್ತಾನೆ ಗುರು ಮೇ 1ರ ನಂತರದಲ್ಲಿ. ಈ ಮೇ 1ನೇ ತಾರೀಕಿನವರೆಗೂ ಕೂಡ ಫಲವನ್ನು ನೋಡುವಂಥದ್ದಾದರೆ, ಗುರು 7ನೆಯ ಮನೆಯಲ್ಲಿ ನೆಲೆಗೊಂಡಿರೋದ್ರಿಂದಾಗಿ 1ನೆಯ ಮನೆ ಈ ಒಂದು 1ನೆಯ ಮೇ ನಂತರದಲ್ಲಿ 1ನೇ ಜನವರಿ 1ರಿಂದ ಏಪ್ರಿಲ್ 31ರವರೆಗೂ ಕೂಡ ಈ ರೀತಿಯಾಗಿ ಏನು ಮೇಷರಾಶಿಯಲ್ಲಿದ್ದು ನಂತರದಲ್ಲಿ ಏಪ್ರಿಲ್ 31ರ ನಂತರದಲ್ಲಿ ನಿಮಗೆ ಏಪ್ರಿಲ್ 1ರ ನಂತರದಲ್ಲಿ 8ನೆಯ ಮನೆಯನ್ನು ಹೋಗ್ತಾನೆ. ಅದರಿಂದಾಗಿ ನೀವು ಏನು ಯಾವಾಗ ಈ ಒಂದು ಏಪ್ರಿಲ್ ನಂತರದಲ್ಲಿ ಮೇ 1ರಿಂದ ವೃಷಭರಾಶಿಗೆ ಗುರು ಹೋಗ್ತಾನೆ, ನಿಮ್ಮ ಆಸ್ತಿ ಅನ್ನೋದು ಹೆಚ್ಚಾಗ್ತದೆ. ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿ ಕಡೆಯಿಂದ ಆರ್ಥಿಕವಾದಂತಹ ಪ್ರಯೋಜನಗಳನ್ನು ನೋಡ್ತೀರಿ. ನಿಮ್ಮ ಅತ್ತೆ ಮಾವರ ಜೊತೆಗಿನ ಸಂಬಂಧ ಅನ್ನೋದು ಉತ್ತಮವಾಗ್ತಾ ಹೋಗ್ತದೆ, ಉತ್ತಮವಾಗಿ ಅದು ನಿಮಗೆ ಗಾಢತೆ ಅನ್ನೋದು ಹೆಚ್ಚಾಗ್ತದೆ. ಅಂದರೆ ನಿಮ್ಮ ಒಂದು ಒಡಹುಟ್ಟಿದವರಿಂದ ವೈಮನಸ್ಸುಗಳು ಹೆಚ್ಚುತ್ತದೆ ಮೇ 1ರ ನಂತರದಲ್ಲಿ. ಅಪಿತಪ್ಪಿಯೂ ಕೂಡ ನೀವು ಯಾರ ಜೊತೆಯೂ ಕೂಡ ಜಗಳ ಮನಸ್ತಾಪಗಳನ್ನು ಮಾಡುವಂತಿಲ್ಲ, ಅರ್ಥಂಥ ಅವಕಾಶಗಳಿರ್ತದೆ ಆದರೂ ಕೂಡ ಮಾಡುವಂತಿಲ್ಲ. ಹಾಗೆಯೇ ಮದುವೆ ಆಗಬೇಕು ಅಂತ ಇರೋರಿಗೆ, ತುಲಾರಾಶಿಯವರಿಗೆ ಈ ವರ್ಷ ಅಡ್ಡಿ ಆತಂಕಗಳು ತೊಲಗಿ ವಿವಾಹ ಪರವಾಗಿ ಕೆಲವು ಶುಭವಾರ್ತೆಗಳನ್ನು ಕೇಳ್ತಾ ಹೋಗ್ತೀರಿ. ವಿಶೇಷವಾಗಿ ಈ ಒಂದು ವರ್ಷ ವಿವಾಹಕ್ಕೆ ಸ್ವಲ್ಪ ನಿಧಾನವಾಗ್ತಾ ಹೋಗ್ತದೆ. ನಿರಾಸೆಯಿಂದ ಇರಬೇಡಿ. ನಿಮಗೆ ಉಳಿದಂತಹ ವಿಚಾರಗಳನ್ನು ನೋಡಿಕೊಂಡಾಗ ಕುಟುಂಬದಲ್ಲಿ ಸಾಮರಸ್ಯತೆ ಶಾಂತಿ ಅನ್ನೋದು ಹೆಚ್ಚಿರ್ತದೆ. ಖಂಡಿತವಾಗಿ ವಿವಾಹದ ವಿಚಾರಗಳಲ್ಲಿ ನಿಧಾನವಾದರೂ ಕೂಡ ಶುಭವಾರ್ತೆಗಳನ್ನು ಕೇಳ್ತಾ ಹೋಗ್ತೀರಿ. ನಿಮ್ಮ ಕುಟುಂಬದಲ್ಲಿ ಮಕ್ಕಳು ಹಿರಿಯರಿಂದ ಅವರೆಲ್ಲರ ಒಂದು ಒಗ್ಗಟ್ಟಿನಿಂದ ಅತಿಯಾದಂತಹ ಒಳ್ಳೆಯ ಅನುಭವವನ್ನು ನೀವು ನೋಡ್ತಾ ಹೋಗ್ತೀರಿ. ಅತಿ ತೀವ್ರವಾದಂತಹ ಒಳ್ಳೆಯ ಮನೋಭಾವದಿಂದ ನಿಮ್ಮನ್ನು ಕಾಣ್ತಾ ಹೋಗ್ತಾರೆ. ಈ ವರ್ಷ ಎರಡನೆಯ ಭಾಗದಿಂದ ನೋಡಿದಾಗ ನಿಮಗೆ ಎರಡನೆಯ ಭಾಗದಲ್ಲಿ ಕೊಡುವುದು ತೆಗೆದುಕೊಳ್ಳುವಂತಹ ಸಮಸ್ಯೆ ಇರ್ತದೆ. ಹಾಗೆಯೇ ಒಡಹುಟ್ಟಿದವರಿಂದ ಜಗಳ ಮನಸ್ತಾಪಗಳಾಗ್ತದೆ. ಕೊಡೋದು ತೆಗೆದುಕೊಳ್ಳೋದು ಅಂದರೆ ಈ ಆಸ್ತಿ ವಿಚಾರದಲ್ಲಿ ಎಷ್ಟು ಹಂಚಿಕೊಳ್ಳುವಂತಹ ವಿಚಾರದಲ್ಲೋ ಅಥವಾ ಮಕ್ಕಳ ವಿಚಾರದಲ್ಲಿ ಸೋದರಿಕೆಯಿಂದ ಹೆಣ್ಣು ಕೊಡುವಂಥದ್ದು ತರುವಂತಹದ್ದು ಏನಾದರೂ ಮಾತುಕತೆಗಳು ಹಿಂದೆ ಆಗಿದ್ದಲ್ಲಿ ಅದು ಈ ಸಮಯದಲ್ಲಿ ನಿಮಗೆ ಜಗಳ ಮನಸ್ತಾಪಗಳಿಗೆ ಕಾರಣವಾಗುವಂಥದ್ದಾಗ್ತದೆ. ಇನ್ನು ವಿದೇಶದಲ್ಲಿ ಉದ್ಯೋಗ ಮಾಡುವಂತಹವರಿಗೆ ಜವಾಬ್ದಾರಿಗಳು ಹೆಚ್ಚುತ್ತದೆ. ನಿಮಗೆ ಈ ಒಂದು ವರ್ಷ ಹೊಸ ಮನೆಯನ್ನು ಖರೀದಿಸುತ್ತೀರಿ. ವ್ಯವಸಾಯ ಮಾಡುವಂತಹವ್ರಿಗೆ ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹಳ ಒಳ್ಳೆಯ ಒಂದು ಲಾಭಗಳನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದನ್ನು ಈ ಮೂಲಕವಾಗಿ ಹೇಳ್ಬೋದು.
ಇನ್ನು ಗೌರ್ಮೆಂಟ್ ಕಾಂಟ್ರಾಕ್ಟರ್ ಏನಾದರೂ ಆಗಿದ್ರೆ, ನೀವು ತುಲಾರಾಶಿಯಲ್ಲಿರುವಂಥವ್ರು ಅಥವಾ ಬಿಲ್ಡಿಂಗ್ ನಿರ್ಮಾಣ ಮಾಡುವಂತಹ ಕಾಮಗಾರಿಯಲ್ಲಿರುವಂತಹವರಾಗಿದ್ರೆ, ಹೊಸ ಕೆಲಸ ಮಾಡುವಂತಹವರಿ ಆಗಿದ್ರೆ, ಖಂಡಿತವಾಗಿ ಲಾಭಗಳನ್ನು ಪಡ್ಕೊಳ್ಳುವಂಥ ಅವಕಾಶವಿದೆ. ನಿಮ್ಮ ತಂದೆ ಅಥವಾ ತಾಯಿಯ ಕಡೆಯಿಂದ ಆಸ್ತಿಯನ್ನು ಪಡ್ಕೊಳ್ತೀರಿ. ಆ ಸ್ವಲ್ಪ ನಿಧಾನವಾಗುತ್ತದೆ ಆ ಒಂದು ಆಸ್ತಿ ವಿಚಾರಗಳು ಬರುವಂಥದ್ದು, ಉಳಿದಂತೆ ನಿಮಗೆ ಆಸ್ತಿ ಖಂಡಿತವಾಗಿ ಬರ್ತದೆ. ಇನ್ನು ಜುಲೈ ಮಾಸದ ನಂತರದಲ್ಲಿ ಆಸ್ತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳೇನಾದರೂ ಇದ್ದರೆ ಆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ ಈ ಒಂದು ಜುಲೈ ತಿಂಗಳಿನಲ್ಲಿ. ಇನ್ನು ಬ್ಯಾಂಕ್ ಲೋನ್ಸ್ಗಳನ್ನು ಕೂಡ ನೀವೇನಾದರೂ ಬ್ಯಾಂಕ್ ಲೋನ್ಸ್ಗಳಿಗಾಗಿ ಕಾಯ್ತಾ ಇದ್ದರೆ ಈ ಒಂದು ತುಲಾರಾಶಿಯಲ್ಲಿ ಇರುವಂತಹವರು ಜುಲೈ ಮಾಸದ ಒಳಗಾಗಿ ನಿಮಗೆ ಅಪ್ರೂವಲ್ ಆಗುವಂತಹ ಅವಕಾಶಗಳು ಕಂಡು ಬರ್ತಾ ಇರುವಂಥದ್ದು. ಇನ್ನು ಆಗಸ್ಟ್ ಮಾಸದಲ್ಲಿ ಸ್ಪೆಕ್ಯುಲೇಷನ್ ಅನ್ನುವಂಥದ್ದಾಗಿರಬಹುದು ಅಥವಾ ಟ್ರೇಡಿಂಗ್, ಶೇರ್ ಮಾರ್ಕೆಟಿಂಗ್, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳುವಂಥವ್ರಿಗೆ ಆಗಸ್ಟ್ ಮಾಸ ಅಂದ್ಕೊಂಡಿರುವಂಥವ್ರಿಗೆ ಆಗಸ್ಟ್ ಮಾಸ ಯಾವುದೇ ರೀತಿಯಾದಂತಹ ಮುಖ್ಯ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ. ಯಾಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಿಮಗೆ ಆಗಸ್ಟ್ ಮಾಸ ತುಲಾರಾಶಿಯವರಿಗೆ ಹಣ ನಷ್ಟ ಅನ್ನುವಂಥದ್ದಿದೆ, ಧನಹಾನಿ ಅನ್ನುವಂಥದ್ದಿದೆ, ಧನಹಾನಿ ಆಗುವಂಥ ಅವಕಾಶಗಳಿರೋದ್ರಿಂದಾಗಿ ಹಾಗಾಗಿ ಆಗಸ್ಟ್ ಮಾಸ ತುಲಾರಾಶಿಯವರು ಬಹಳಷ್ಟು ಜಾಗೃತರಿಂದ ಇರಬೇಕಾಗತ್ತೆ. ಇಲ್ಲ ಅಂದರೆ ನೀವು ಸಾಲಕ್ಕೆ ಒಳಗಾಗ್ತೀರಿ. ಸಾಲಬಾಧೆ ಇರುವಂತಹವರು ಈ ಒಂದು ಸಮಸ್ಯೆಯಲ್ಲಿ ಇರುವಂಥವರು ಆಗಸ್ಟ್ ಮಾಸದಲ್ಲಿ ಸ್ವಲ್ಪ ಸಾಲವನ್ನು ತೀರಿಸ್ಕೊಳ್ತೀರಿ. ಆಗಸ್ಟ್ ಮಾಸದಲ್ಲಿ ನಿಮಗೆ ಈಗ ಆಲ್ರೆಡಿ ನೀವು ಸಾಲ ಮಾಡ್ಕೊಂಡಿರುವಂಥದ್ರೆ ಆಗಸ್ಟ್ ಮಾಸದಲ್ಲೇ ಸಾಲವನ್ನು ಕೂಡ ತೀರಿಸ್ಕೊಳ್ಳುವಂಥದ್ದಾಗ್ತದೆ. ಹಣವನ್ನು ಅವಸರದಲ್ಲಿ ಬೇಗ ಬೇಕು ಅಂತ ಹೇಳಿಬಿಟ್ಟು ನೀವು ಸಾಲವನ್ನು ಮಾಡ್ಕೊಳ್ಳುವಂಥದ್ದು ಅಥವಾ 2024 ನವೆಂಬರ್ ತಿಂಗಳಿನಲ್ಲಿ ಮಾಸದಲ್ಲಿ ಸಾಲ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಆಗಸ್ಟ್ನಲ್ಲಿ ನಿಮಗೆ ಅವಸರ ಬಂತು ಅಂತ ಹೇಳಿ ನೀವು ಸಾಲ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನವೆಂಬರ್ ಮಾಸದಲ್ಲಿ ಮಾತ್ರ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ತುಲಾರಾಶಿಯವ್ರಿಗೆ ಆ ಮಾಸ ಸಾಲ ಮಾಡಿದರೆ ತೀರಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದಂತಹ ಸಾಲ ಏನು 2024 ನವೆಂಬರ್ನಲ್ಲಿ ಮುಂದೆ ತೀರಿಸಲಿಕ್ಕೆ ಆಗದಲೇ ಇರುವಂಥ ಸಂದರ್ಭಗಳು ಬಂದರೂ ಆಸೆ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನವೆಂಬರ್ ಮಾಸದಲ್ಲಿ ಸಾಲವನ್ನು ಮಾಡಬೇಡಿ. ಆರೋಗ್ಯದ ಪರವಾಗಿ ಸೆಪ್ಟೆಂಬರ್, ನವೆಂಬರ್ ಈ 2 ಕೂಡ ನೀವು ನಿಮಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗ್ತದೆ. ನಿಮ್ಮ ದೇಹದಲ್ಲಿ ಒಂದು ಡಿಹೈಡ್ರೇಷನ್ ಆಗುವಂಥದ್ದಾಗ್ತದೆ, ಹಾಗೆಯೇ ರೋಗಿಗಳಿಗೆ ಬಾಧೆಗಳನ್ನು ಅನುಭವಿಸುವಂತಹದ್ದಾಗ್ತದೆ. ಈಗ ಆಲ್ರೆಡಿ ನೀವು ರೋಗಿಗಳಾಗಿದ್ರೆ, ದೀರ್ಘಕಾಲದಿಂದ ಸಮಸ್ಯೆಗಳಿದ್ರೆ ಆ ಒಂದು ಬಾಧೆಯನ್ನು ಅನುಭವಿಸ್ತೀರಿ. ಹಾಗಾಗಿ ನೀರನ್ನು ಚೆನ್ನಾಗಿ ಕುಡೀರಿ, ದ್ರವ್ಯ ಪದಾರ್ಥಗಳನ್ನು ಹೆಚ್ಚಿನದಾಗಿ ತೆಗೆದುಕೊಳ್ಳಿ ಅಂತ ಈ ಮೂಲಕವಾಗಿ ಆರೋಗ್ಯಪರದಂತಹ ಸಲಹೆಯನ್ನು ನಾವು ನೀಡಬಹುದಾಗಿದೆ. ಇನ್ನು ತುಲಾರಾಶಿಯವರು ಒಟ್ಟಾರೆಯಾಗಿ 37 ವಯಸ್ಸಿನವರಾಗಿದ್ದರೆ ನಿದ್ರಾಹೀನತೆಯ ಸಮಸ್ಯೆಗಳೇ ಒಳಗಾಗ್ತೀರಿ. ಕಷ್ಟಪಟ್ಟು ನಿದ್ರೆಯನ್ನು ಮಾಡಬೇಕಾದಂತಹ ಸಮಸ್ಯೆಗಳು ನಿಮಗೆ ಎದುರಿಸುವಂಥದ್ದಾಗ್ತದೆ. ಇನ್ನು ಜೂನ್ ಮಾಸದ ನಂತರದಲ್ಲಿ ನಿದ್ರಾಹೀನತೆಯಿಂದ ಯಾರಾದರೂ ಬಾಧೆಯನ್ನು ಪಡ್ತಾ ಇದ್ರೆ ಅಂಥವ್ರಿಗೆ ನಿದ್ರಾಹೀನತೆಯಿಂದ ವಿಮುಕ್ತಿಯನ್ನು ಪಡ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ನಿಮಗೆ ಚೆನ್ನಾಗಿ ನೆರವಾಗ್ತದೆ. ಈ ಒಂದು ಮೇವರೆಗೂ ಕೂಡ ಅನೇಕ ರೀತಿಯಾದಂತಹ ಅನುಕೂಲತೆಗಳನ್ನು ಮೇವರೆಗೂ ಕೂಡ ನೋಡ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ಮೇ ಒಳಗೆ ನೀವು ಏನು ಅವರ ವಿದ್ಯೆಯಾಗಲಿ ಅಥವಾ ವೃತ್ತಿ ಜೀವನವಾಗಲಿ ಸ್ಥಿರವಾಗಿರ್ತದೆ. ನೀವು ಮಾಡ್ತಾ ಇರುವಂತಹ ವೃತ್ತಿ ವ್ಯಾಪಾರ ಬಹಳ ಚೆನ್ನಾಗಿ ಆಗಿ ಬರ್ತದೆ. ಈ ಒಂದು ಮೇಯರ ಒಳಗಾಗಿ ನಿಮಗೆ ಅನುಕೂಲಕರವಾಗಿರ್ತದೆ. ಇನ್ನು ತುಲಾರಾಶಿಯಲ್ಲಿರುವಂಥವರು 30 ಒಳಗೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವರ ಭವಿಷ್ಯ ಅನ್ನುವಂಥದ್ದು ನಿರ್ಧಾರವಾಗಿರ್ತದೆ. ಖಂಡಿತವಾಗಿ ನಿಮ್ಮ ಭವಿಷ್ಯ ಅನ್ನುವಂಥದ್ದು ನಿಮ್ಮ ನಿರ್ಧಾರ ಏನು ತೆಗೆದುಕೊಳ್ತೀರಿ 30 ಒಳಗೆ ಖಂಡಿತವಾಗಿ ಅದರ ಮೇಲೆಯೇ ನಿರ್ಧಾರವಾಗಿರುವಂಥದ್ದಾಗಿರ್ತದೆ. ಇನ್ನು ನೀವು ನಿರ್ಧಾರವಾಗಿರುವಂಥದ್ದು ಇನ್ನು ವಿಲಾಸವಾದಂತಹ ವಸ್ತುಗಳನ್ನು ಅನುರೂಪವಾದಂತಹದ್ದು ಹಾಗೇನೆ ಕಲೆ ಈ ರೀತಿಯಾದಂಥ ವಿಚಾರಗಳಲ್ಲಿ ಯಾರಾದರೂ ಅನುಭವ ಇರುವಂಥವ್ರಿಗೆ ನಿಮಗೆ ಯೋಗ ಅನ್ನುವಂಥದ್ದು ಕೂಡ ಬರ್ತದೆ. ಕುಟುಂಬದಲ್ಲಿ ಸಂಬಂಧಗಳ ಮೇಲೆ 1 ಒಳಗೆ ಸಮಸ್ಯೆಗಳಾಗಿರುತ್ತದೆ. ಗೃಹ ಬದಲಾವಣೆಗಳಾಗುವಂಥದ್ದಾಗ್ತದೆ. ದೊಡ್ಡ ಅನಾರೋಗ್ಯ ಸಮಸ್ಯೆಗಳು ಇಲ್ಲದೆ ಆರೋಗ್ಯಪರವಾಗಿ ಬಹಳ ಚೆನ್ನಾಗಿ ಇರ್ತೀರಿ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತದೆ. ವಿವಿಧ ಮಾರ್ಗಗಳಲ್ಲಿ ಲಾಭಗಳನ್ನು ಪಡ್ಕೊಳ್ತೀರಿ. ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದುವಾಗ ಓದುವಂತಹ ಅವಕಾಶಗಳು ಬಲವಾಗಿದೆ. ಈ ಒಂದು ರೀತಿಯಾಗಿ ಆದಾಯ ಅನ್ನುವಂಥದ್ದು
ಹೆಚ್ಚುತ್ತದೆ. ಈ ವರ್ಷದ ಆರಂಭದಿಂದ ಏಪ್ರಿಲ್ 30ರವರೆಗೂ ಕೂಡ ದೇವಗುರು ಬೃಹಸ್ಪತಿಯು ಮೇಷರಾಶಿಯಲ್ಲಿ 7ನೇ ಮನೆಯಲ್ಲಿ ಇರೋದ್ರಿಂದಾಗಿ ಯಾವಾಗ ವೃಷಭ ರಾಶಿಗೆ ಹೋಗ್ತಾನೆ ಮೇ 1ರಂದು 8ನೇ ಮನೆಗೆ ಹೋಗ್ತಾನೆ, ಆಗ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಆರ್ಥಿಕವಾದಂತಹ ಅಧಿಕವಾದಂತಹ ಪ್ರಯೋಜನಗಳನ್ನು ಪಡ್ಕೊಳ್ತೀರಿ. ಗುರುವು ಬಂಗಾರದ ರೀತಿಯಾದಂತಹ ಅವಕಾಶಗಳನ್ನು ನೀಡ್ತಾನೆ ನಿಮಗೆ ವೃಷಭ ರಾಶಿಯಲ್ಲಿಗೆ ಬಂದಾಗ. ಏನು ಶನಿ ನಿಮಗೆ 5ನೇ ಮನೆಯಲ್ಲಿರ್ತಾನೆ ಕುಂಭರಾಶಿಯಲ್ಲಿ, ಅದರಿಂದಾಗಿ ಸಂತಾನ ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಯಾರಿಗೆ ಮದುವೆಯಾಗಿ ಮಕ್ಕಳು ಇಲ್ಲ ಅಂತ ಹೇಳಿ ಕೊರತಿರ್ತೀರಿ ಅವರಿಗೆ ಇಂತಹ ಸಮಯ ಅದೃಷ್ಟದ ಕಾಲ ಅಂತಾನೆ ಹೇಳಬಹುದು. ಏನು ಮೇ 1ರಿಂದ ವರ್ಷದ ಕೊನೆಯವರೆಗೂ ಕೂಡ ಈ ನಿಮ್ಮ ಈ ಒಂದು ಜಾತಕದಲ್ಲಿರುವಂತಹವ್ರಿಗೆ ಗುರು 8ನೆಯ ಮನೆಯಲ್ಲಿ ಇರ್ತಾನೆ. ಅದರಿಂದಾಗಿ ಆರ್ಥಿಕವಾದಂತಹ ಪರಿಸ್ಥಿತಿ ಅಸ್ತವ್ಯಸ್ತವಾಗಿ ಇರ್ತದೆ. ಸಂಪಾದನೆ ಮಾಡುತ್ತೀರಿ ಆದರೆ ಹೆಚ್ಚಾಗಿ ಖರ್ಚುಗಳನ್ನ ಕೂಡ ಮಾಡುವಂತಹ ಅವಕಾಶಗಳು ಬರ್ತದೆ. ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರ್ತದೆ ಅಂದ್ರೆ ಯಾಕೆ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಾಗಿ ಇರ್ತದೆ. ವಿಶೇಷವಾಗಿ ನೀವು ಎಷ್ಟೇ ಒಂದು ಸಂಪಾದನೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿದ್ರು ಕೂಡ ಗುರು ನಿಮ್ಗೆ ಅದೇ ರೀತಿಯಾಗಿ ಅನುಕೂಲಿಸಿದ್ರು ಕೂಡ ಅಷ್ಟೇ ವಿಧವಾಗಿ ಅನವಶ್ಯಕವಾದಂತಹ ಖರ್ಚುಗಳನ್ನ ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳು ಇರ್ತದೆ. ಹಾಗೆಯೇ ಹೆಚ್ಚಿನ ಮಟ್ಟದಲ್ಲಿ ನೀವು ಧನವನ್ನ ಖರ್ಚು ಮಾಡುವಂಥದ್ದು, ಧನವ್ಯಯವನ್ನ ಮಾಡುವಂಥದ್ದು, ಕೆಲವು ತಿಂಗಳು ಆರ್ಥಿಕ ಲಾಭವನ್ನ ಪಡ್ಕೊಂಡ್ರೆ ಇನ್ನು ಕೆಲವು ತಿಂಗಳು ಹಣದ ಕೊರತೆಯಿಂದ ಬಾಧೆಯನ್ನ ಪಡುವಂತಹ ರೀತಿಯಾಗಿ ಆಗ್ತದೆ ಈ ಒಂದು 2024ನೇ ಇಸವಿಯಲ್ಲಿ ಮೇ ನಂತರದಲ್ಲಿ. ಒಟ್ಟಾರೆಯಾಗಿ 2024ರಲ್ಲಿ ಸಿಹಿ ಕಹಿ ಉಪ್ಪು ಹುಳಿ ಈ ರೀತಿಯಾದಂತಹ ಮಿಶ್ರಮವಾದಂತಹ ಫಲ ಅನ್ನುವಂತಹದ್ದು ಈ ಒಂದು ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ. ಗುರು ಮಧ್ಯ ಮಧ್ಯದಲ್ಲಿ ಹೆಚ್ಚು ಖರ್ಚುಗಳನ್ನ ಮಾಡಿಸ್ತಾನೆ. ಇನ್ನೊಂದು ಕಡೆ ನಿಮಗೆ ರಾಹು ಧೈರ್ಯವನ್ನ ನೀಡ್ತಾನೆ, ಧೈರ್ಯವನ್ನ ತೆಗೆದುಕೊಂಡು ನೀವು ಶಕ್ತಿಯನ್ನ ನೀಡ್ತಾನೆ. ಬುಧನು ಕೆಲವೊಂದು ಅನುಕೂಲಕರವಾದಂತಹ ಫಲಿತಾಂಶಗಳನ್ನ ಕೂಡ ನಿಮ್ಗೆ ನೀಡ್ತಾ ಹೋಗ್ತಾನೆ. ಏನು ಗುರು ಏಪ್ರಿಲ್ 30ರವರೆಗೂ ಕೂಡ ಆನಂದ ಶ್ರೇಯಸ್ಸನ್ನ ನೀಡ್ತಾನೆ. ಈ ಸಂವತ್ಸರ ಮೊದಲಾರ್ಥದಲ್ಲಿ ನಿಮ್ಗೆ ಆದಾಯ ಚೆನ್ನಾಗಿರ್ತದೆ, ಅತ್ತೆ ಮಾವಂದರಿಂದ ಆಸ್ತಿ ಲಾಭಗಳಾಗ್ತದೆ. ಹಾಗೇನೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ವಿದ್ಯಾರಂಗಗಳಲ್ಲಿ ಪ್ರಯೋಜನಗಳನ್ನ ಪಡ್ಕೊಳ್ತೀರಿ, ಪ್ರಯೋಜನಕಾರಕವಾಗಿರ್ತದೆ. ಏಪ್ರಿಲ್ ವರೆಗೂ ಕೂಡ ನಿಮ್ಗೆ ಅನುಕೂಲಕರವಾಗಿದೆ, ಜನವರಿಯಿಂದ ಏಪ್ರಿಲ್ ವರೆಗೂ ಕೂಡ ಸಾಕಷ್ಟು ಅನುಕೂಲಕರವಾಗಿರ್ತದೆ ತುಲಾರಾಶಿಯಲ್ಲಿರುವಂತವ್ರಿಗೆ. ಈ ಸಮಯದಲ್ಲಿ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹವ್ರಿಗೆ ಆ ನಿರ್ಧಾರಗಳ ಮೇಲೆ ನಿಮ್ಮ ಒಂದು ಭವಿಷ್ಯ ಅನ್ನೋದು ನಿಂತಿರ್ತದೆ. ಜನವರಿಯಿಂದ ಈ ಏಪ್ರಿಲ್ ಒಳಗೆ ನೀವೇನು ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಆ ನಿರ್ಧಾರಗಳ ಮೇಲೆ ನಿಮ್ಮ ಭವಿಷ್ಯ ಅನ್ನುವಂಥದ್ದು ನಿಂತಿರ್ತದೆ. ಕುಟುಂಬದಲ್ಲಿ ವಿವಾಹ ಶುಭ ಕಾರ್ಯಗಳು ನೆರವೇರ್ತದೆ, ವ್ಯಾಪಾರದಲ್ಲಿ ಅಪಾರವಾದಂತಹ ವಿಜಯವನ್ನು ಪಡೀತೀರಿ, ಭಾರೀ ಪ್ರಯೋಜನವನ್ನು ಪಡೆಯುವಂತಹ ಅವಕಾಶಗಳು ಕೂಡ ನಿಮಗಿರುವಂಥದ್ದಾಗ್ತದೆ. ಮೇ ಒಳಗೆ ನಿಮಗೆ ಈ ರೀತಿ ಏಪ್ರಿಲ್ ಒಳಗೆ ಈ ಒಂದು ರೀತಿಯಾದಂತಹ ಅವಕಾಶಗಳು, ಈ ವರ್ಷ ಮತಪರವಾದಂತಹ ಕಾರ್ಯಕ್ರಮಗಳು ಕೂಡ ತುಲಾರಾಶಿಯವರು ಹೆಚ್ಚಿನ ವೆಚ್ಚಗಳನ್ನು ಮಾಡ್ತಾರೆ. ಈ ರೀತಿ ಸಮಾಜದಲ್ಲಿ ಹೆಸರು ಗೌರವ ಮರ್ಯಾದೆಗಳನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಮತಪರವಾದಂತಹ ಕೆಲಸಗಳನ್ನ ಅದಕ್ಕೆ ಹೆಚ್ಚಿನ ಖರ್ಚುಗಳನ್ನು ಮಾಡುವಂತಹದ್ದು ವ್ಯಯವನ್ನ ಮಾಡುವಂತದ್ದಾಗ್ತದೆ. ಏನು ತುಲಾರಾಶಿಯ ವಿದ್ಯಾರ್ಥಿಗಳು ವಿದ್ಯಾರಂಗದಲ್ಲಿ ಅಭೂತಪೂರ್ವವಾದಂತಹ ವಿಜಯವನ್ನ ಸಾಧಿಸ್ತೀರಿ. ಕೆರಿಯರ್ ಪರವಾಗಿಯೂ ಕೂಡ ಈ ಒಂದು ಸಂವತ್ಸರ ಅನ್ನುವಂಥದ್ದು ಅಭೂತಪೂರ್ವವಾಗಿ ನೀವು ನಿರ್ವಹಿಸುವಂತವರಾಗ್ತೀರಿ. ಹಾಗೇನೆ ನಿಮ್ಮ ಜಾತಕದಲ್ಲಿ 5ನೆಯ ಮನೆಯಲ್ಲಿ ಶನಿ ಇರೋದ್ರಿಂದಾಗಿ ಶುಭಪ್ರದವಾಗಿರ್ತಾನೆ, ಸಂತಾನದ ಅವಕಾಶಗಳನ್ನ ನಿಮ್ಗೆ ನೀಡ್ತಾನೆ. ಯಾರಾದರೂ ಸಂತಾನ ಪ್ರಯತ್ನಗಳನ್ನ ಮಾಡ್ತಿದ್ರೆ ಖಂಡಿತವಾಗಿ 2024ರಲ್ಲಿ ನೀವು ಸಂತಾನ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಸಂತಾನ ಫಲ ಇದೆ. ಇದರ ಜೊತೆಗೆ ಮಕ್ಕಳ ಪರವಾಗಿ ನೋಡೋದಾದ್ರೆ ತುಲಾರಾಶಿಯಲ್ಲಿರುವಂತಹ ಮಕ್ಕಳು ಆಹ್ಲಾದಕರವಾದಂತಹ ವರ್ತನೆಯಿಂದ ಇರ್ತಾರೆ. ಗತಕಾಲದಲ್ಲಿ ಆದಂತಹ ಕೆಲಸಗಳೆಲ್ಲವೂ ನಿಂತು ಹೋದಂತಹ ಕೆಲಸಗಳೆಲ್ಲವೂ ಕೂಡ ತುಲಾರಾಶಿಯ ಮಕ್ಕಳವರದು ಎಲ್ಲವೂ ಕೂಡ ನೆರವೇರ್ತದೆ. ಏಪ್ರಿಲ್ ಒಳಗೆ 30ರ ಒಳಗೆ ನಿಮ್ಗೆ ಸುಲಭವಾಗ್ತದೆ ಇವೆಲ್ಲವನ್ನ ನೆರವೇರಿಸಿಕೊಳ್ಳಿಕ್ಕೆ. ಆದರೆ ಮೇ 1ರ ನಂತರದಲ್ಲಿ ವೃಷಭ ರಾಶಿಗೆ ಗುರು ಹೋದಾಗ ನಿಮ್ಮ ರಾಶಿಗೆ ಸ್ವಲ್ಪ ವ್ಯತ್ಯಾಸವಾಗುತ್ತದೆ. ರಾಹು ನಿಮ್ಗೆ 6ನೆಯ ಮನೆಯಲ್ಲಿರ್ತಾನೆ, ಕೇತು 12ನೆಯ ಮನೆಯಲ್ಲಿರ್ತಾನೆ. ಈ ಗ್ರಹಗಳ ಸ್ಥಾನದಿಂದ ಕಾರಣದಿಂದಾಗಿ ಮೇ 1ರಿಂದಲೂ ಕೂಡ ಈ ಒಂದು ತುಲಾರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ತುಂಬಾ ಅನಾನುಕೂಲಗಳಾಗ್ತದೆ. ಅದರಿಂದ ನಿಮ್ಮ ಕುಟುಂಬ ಜೀವನದಲ್ಲೂ ಕೂಡ ತೊಂದರೆಗಳು ಆಗುವಂಥದ್ದು. ಮೇ 1ರ ನಂತರದಲ್ಲಿ ಕುಟುಂಬದ ಸದಸ್ಯ
ಸದಸ್ಯರಿಂದ ಅವಗಾಹನ ಆಗುವಂತಹದ್ದು, ನಂಬಿಕೆ ದ್ರೋಹ ಆಗುವಂತಹದ್ದು, ಸಹಿಸಿಕೊಳ್ಳಕ್ಕಾಗದಲ್ಲ ಇರುವಂತಹ ಬಾಧೆಗೆ ಒಳಗಾಗುವಂಥದ್ದು, ಈ ರೀತಿಯಾಗಿ ನೀವು ಗಮನಿಸ್ತೀರಿ. ಇನ್ನು ಆಸ್ತಿಯ ವಿಚಾರದಲ್ಲಿಯೂ ಕೂಡ ಕೆಲವು ನಷ್ಟಗಳನ್ನು ಅನುಭವಿಸ್ತೀರಿ. ಈ ಒಂದು ಮೇ ನಂತರದಲ್ಲಿ ನಿಮಗೆ ಗುರು ವೃಷಭ ರಾಶಿಗೆ ಹೋದಾಗ ಮೇ ನಂತರದಲ್ಲಿ ನಿಮಗೆ ಅಷ್ಟ ಕಷ್ಟಗಳು ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅನ್ನುವಂಥದ್ದಾದರೆ, ಧನಪರವಾದಂತಹ ದೊಡ್ಡ ದೊಡ್ಡದಾದಂತಹ ಲೇವಾದೇವಿ ಮಧ್ಯವರ್ತಿಗಳು ಈ ರೀತಿಯಾಗಿರುವಂಥವರು ನಂಬಿಕೆ ದ್ರೋಹ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಧನ ನಷ್ಟವಾಗುವಂಥ ಸಂದರ್ಭಗಳಿರೋದ್ರಿಂದಾಗಿ ನೀವು ಮೇ ನಂತರದಲ್ಲಿ ಪ್ರತಿ ಶುಕ್ರವಾರಗಳು ಮಂಗಳವಾರಗಳಲ್ಲಿ ಲಕ್ಷ್ಮೀ ಅಷ್ಟಲಕ್ಷ್ಮಿಯರ ಫೋಟೋವನ್ನು ಮನೆಯಲ್ಲಿ ಪೂಜೆಯಲ್ಲಿ ಪೂಜಾ ಮಂದಿರದಲ್ಲಿಟ್ಟು ಪ್ರತಿನಿತ್ಯವೂ ಕೂಡ ಅಷ್ಟಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ಆ ಒಂದು ಲಕ್ಷ್ಮೀ ದೇವಿಯವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆಗ ನಿಮಗೆ ಈ ಧನಹಾನಿಯಾಗಿರ್ಬೋದು, ಆರ್ಥಿಕವಾದಂತಹ ಒಡೆತಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. ಮೇ ನಂತರದಲ್ಲಿ ಸಾಕಷ್ಟು ನಷ್ಟಗಳನ್ನು ಅನುಭವಿಸ್ತೀರಿ. ಒಂದು ತುಲಾರಾಶಿಯಲ್ಲಿ ಇರುವಂತಹ ಅವರು ಈ ವಿಧವಾಗಿತ್ತು ಈ ಒಂದು ತುಲಾರಾಶಿಯವರ ಈ ಒಂದು 2024 ಇಸವಿಯ ವರ್ಷ ಭವಿಷ್ಯ ಜನವರಿಯಿಂದ ಡಿಸೆಂಬರ್ ವರೆಗೂ ಕೂಡ. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ವರ್ಷ ಭವಿಷ್ಯವನ್ನು ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವರ್ಷದ ಶುಭಾಶಯಗಳು.